चानल गायूस क्लिप्स इवत्तु ओंदु रेसिपी जोतेगे केलोंदु टिप्स कोडोण अंत अंदुकोंडिदीनि आद्रे रेसिपी जोतेगे इन्नोंदु रेसिपीनु आगिबिडुत्ते अंत एनंद्रे ಅವರೇಕಾಳು ಪಲ್ಯ ಇದು ಅವರೇಕಾಯಿ ಸೀಸನ್ ಇದು ಸುಮಾರು ಅದಕ್ಕೆ ಹಿತ್ಕಿದ ಅವರೇಕಾಳು ಜಾಸ್ತಿ ಬಳಸ್ತೀರಾ ನಾನು ಹೇಳೋದು ಏನಂದ್ರೆ ನೀವು ನೋಡಬಹುದು ಅವರೇಕಾಳನ್ನ ಈ ಅವರೇಕಾಳು ಸಿಪ್ಪೆ ಸಮೇತ ನಾವು ತಿಂದಾಗ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೋ ನಮಗೆ ಬೆನಿಫಿಟ್ ಸಿಗೋದು ನೀವು ಸಿಪ್ಪೆ ಸಮೇತ ತಿಂದಾಗ ಸಿಪ್ಪೆ ಅಂದ್ರೆ ಈ ಸ್ಕಿನ್ ಇದರ ಮೇಲಿನ ಸ್ಕಿನ್ ನೀವು ಇದಕ್ಕೆ ಬಿಟ್ಟು ಇದರದ ಬೇಳೆ ಮಾತ್ರ ತಿಂತಿರಲ್ಲ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹೆಲ್ತ್ ಗೆ ಅಷ್ಟು ಬೆನಿಫಿಟ್ ಸಿಕ್ಕಲ್ಲ ಸೋ ನಾವು ಏನು ಮಾಡಬೇಕಂದ್ರೆ ಈ ಕಾಳನ್ನ ಇಡಿ ಕಾಳನ್ನ ನಾವು ಬೇಯಿಸಿ ತಿಂದ್ರೆ ತುಂಬಾ ಒಳ್ಳೇದು ಅನ್ನೋದು ಸೋ ಇವತ್ತು ನಾನು ಅವರೇಕಾಳು ಪಲ್ಯ ನಮ್ಮ ಕಡೆ ಹೇಗೆ ನಮ್ಮ ಕಡೆ ಹೀಗೆ ಮಾಡೋದು ಅವರೇಕಾಳು ಪಲ್ಯ ರೊಟ್ಟಿಗಾಗ್ಲಿ ಚಪಾತಿಗಾಗ್ಲಿ ಒಂದೇ ತರ ರೆಸಿಪಿ ಸೋ ಆ ಅವರೇಕಾಳು ಪಲ್ಯ ತೋರಿಸ್ತಾ ಇದೀನಿ ಜೊತೆಗೆ ನಾವು ಎಲ್ಲಾ ಪಲ್ಯಗಳಿಗೆ ಮೋಸ್ಟ್ ಎಲ್ಲಾ ಪಲ್ಯಗಳಿಗೆ ಬಳಸೋ ಗುರಳ್ ಪುಡಿ ಅಂದ್ರೆ ಉಚ್ಚೆಳ್ ಪುಡಿ ಅದನ್ನ ಹೇಗೆ ಮಾಡ್ತೀವಿ ಅಂತಾನೂ ಕೂಡ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ರಿ ಗುರಳ್ ಪುಡಿ ಗುರಳ್ಳು ಉಚ್ಚೆಳ್ಳು ನೈಜರ್ ಸೀಡ್ಸ್ ಇಂಗ್ಲಿಷ್ ಅಲ್ಲಿ ನೈಜರ್ ಸೀಡ್ಸ್ ಅಂತ ಕರೀತಾರೆ ಓಕೆ ಇವತ್ತು ಅದನ್ನ ಕೂಡ ತೋರಿಸ್ತೀನಿ ಮೇಬಿ ಇದೆರಡಕ್ಕೆ ಸಾಕ್ ಅನ್ಸಿದ್ರೆ ಟಿಪ್ಸ್ ನ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೆ ಸಿಲ್ವರ್ ಜ್ಯುವೆಲರಿದು ನೆಕ್ಸ್ಟ್ ಡೆಫಿನೆಟ್ಲಿ ನಾನು ಮಾಡ್ತಾ ಇದೀನಿ ಅದಾದ್ಮೇಲೆ ಸೋ ಸ್ಟಾರ್ಟ್ ಮಾಡೋಣ ಇವತ್ತು ಇದು ಗುರಳ್ಳು ಉಚ್ಚೆಳ್ಳು ಕುರ್ಷಣಿ ಈ ಯಾವ ರೀತಿ ಎಲ್ಲಾದರೂ ಕರೀಬಹುದು ಇಂಗ್ಲಿಷ್ ಅಲ್ಲಿ ಆದ್ರೆ ಇದನ್ನ ನೈಜರ್ ಸೀಡ್ಸ್ ಅಂತ ಕರೀತಾರೆ ಈ ಗುರಳ್ಳನ್ನ ಇವಾಗ ನಾವು ಹುರ್ಕೊಂಡ್ಬಿಡೋಣ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದು ಹುರಿತಾ ಹುರಿತಾ ನಿಮಗೆ ಒಂದ ತರ ಪರಿಮಳ ಬರುತ್ತೆ ಆ ಪರಿಮಳ ನಿಮಗೆ ಬದಲಾಗೋದು ಗೊತ್ತಾಗುತ್ತೆ ಆ ಪರಿಮಳ ಬದಲಾದ ತಕ್ಷಣ ನೀವು ಇದನ್ನ ಹುರಿಯೋದು ನಿಲ್ಲಿಸಿದ್ರೆ ಅಲ್ಲಿಗೆ ಇದು ಮುಗಿತು ಸೋ ನಾನು ಒಂದು ಕಾಲ್ ಕೆಜಿ ಗಿಂತ ಜಾಸ್ತಿ ಅನ್ಕೋಬಹುದು ಅಷ್ಟು ತಗೊಂಡಿದ್ದೀನಿ ಇದಕ್ಕೆ ನಾನು 300 ಗ್ರಾಂ ಅನ್ಕೊಳ್ಳಿ ಒಂದು 300 ಗ್ರಾಂ ಗುರೆಳ್ ತಗೊಂಡಿದ್ದೀನಿ ಇದಕ್ಕೆ ನಾನು ಶೇಂಗಾ ಕೂಡ ಸೇರಿಸ್ತೀನಿ ಕಡಲೆ ಕೂಡ ಹಾಕ್ತೀನಿ ಎಷ್ಟೆಷ್ಟು ಅಂತ ನಿಮಗೆ ತೋರಿಸ್ತೀನಿ ಸೋ ಆಲ್ಮೋಸ್ಟ್ ಇದಾಗಿದೆ ಇವಾಗ ಇದನ್ನ ತೆಗೆದು ಬಿಡ್ತೀನಿ 300 ಗ್ರಾಂ ಗುರಳಿಗೆ ಈ ತರ 2 ಲೋಟದಷ್ಟು ಶೇಂಗಾ ತಗೊಳ್ತಾ ಇದೀನಿ ತುಂಬಾನೂ ಬೇಡ ತುಂಬಾ ನಾವು ಹಾಕಿದ್ರೆ ಪಲ್ಯ ಗಟ್ಟಿ ಆಗಿಬಿಡುತ್ತೆ ಇದನ್ನು ಕೂಡ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಪ್ಪ ಆಗಬಾರದು ತುಂಬಾ ಸೀದಾ ಹೋಗಬಾರದು ಕೆಂಪಾಗಿ ಸಾಕು ಸಿಪ್ಪೆ ಬಿಡ್ತಾ ಬರುತ್ತೆ ಆವಾಗ ನೀವು ಇದನ್ನ ನಿಲ್ಲಿಸಿದ್ರೆ ಸಾಕು ಇದನ್ನ ಹುರ್ಕೊಳ್ಳದೆ ಹಾಕಿದ್ರೆ ಹಸಿ ವಾಸನೆ ಇರುತ್ತೆ ಸೋ ಗುರಳ್ಳು ಶೇಂಗಾ ಎರಡನ್ನು ಹುರ್ಕೊಳ್ಳಬೇಕು ಹುರಿಗಡಲೆನ ಹಾಗೆ ಹಾಕಬಹುದು ಅದನ್ನು ನಿಮಗೆ ಅಳತೆ ತೋರಿಸ್ತೀನಿ ಇದು ಆಲ್ಮೋಸ್ಟ್ ಆಗಿದೆ ನೋಡಿ ಈ ತರ ಸಿಪ್ಪೆ ಬಿಟ್ಕೊಳ್ಳುತ್ತೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಬ್ಬಣದ ಬಾಣಲಿ ಬಗ್ಗೆ ಸುಮಾರು ಜನ ಕೇಳಿದ್ರ ಇದು ನಾನು ರೋಡ್ ಸೈಡ್ ತಗೊಂಡಿದ್ದು ದಾವಣಗೆರೆಯಲ್ಲಿ ರೋಡ್ ಸೈಡ್ ತಗೊಂಡಿದ್ದು ಬಾಣಲೆ ಇದು ತುಂಬಾ ದಪ್ಪ ಇಲ್ಲ ಯಾಕಂದ್ರೆ ಹುರಿಯೋಕೆ ತುಂಬಾ ದಪ್ಪ ಆದ್ರೆ ತುಂಬಾ ಟೈಮ್ ಹಿಡಿಯುತ್ತಾಗ ಗ್ಯಾಸ್ ಕೂಡ ತುಂಬಾ ವೇಸ್ಟ್ ಆಗುತ್ತೆ ಅಂತ ಫ್ರೈ ಮಾಡಕಂತಾನೆ ನಾನು ಈ ಬಾಣಲಿ ತಗೊಂಡಿರೋದು ಸೊ ಇದಾಗಿದೆ ಇವಾಗ ಕಡಲೆ ಚೂರು ಬಿಸಿ ಮಾಡ್ಕೊಂಡ್ಬಿಡೋಣ ನಾನು ಸಿಪ್ಪೆ ತೆಗಿತಾ ಇಲ್ಲ ಏನಕ್ಕೆ ಅಂದ್ರೆ ಸಿಪ್ಪೆಲ್ಲ ಎಲ್ಲ ಪೌಷ್ಟಿಕಾಂಶ ಇರೋದು ಸಿಪ್ಪೆ ನಾನು ಯಾವ್ದ್ರದ್ದು ಸಿಪ್ಪೆ ಆಲ್ಮೋಸ್ಟ್ ತೆಗೆಯೋದಿಲ್ಲ ಇದು ಹುರಿಗಡಲೆ ಹುರಿಗಡಲೆನ ಒಂಚೂರು ಬಿಸಿ ಮಾಡ್ಕೊಳ್ತಿದ್ದೀನಿ ಪೌಡರ್ ಚೆನ್ನಾಗಲಿ ಅಂತ ಇದು ಅವಶ್ಯಕತೆ ಇಲ್ಲ ಹುರಿಯೋ ಅವಶ್ಯಕತೆ ಇಲ್ಲ ಹುರಿಗಡಲೆನ ಒಂದು 150 ಗ್ರಾಂ ತಗೊಂಡಿದ್ದೀನಿ ನಾನು 300 ಗ್ರಾಂ ಗುರಳಿಗೆ ಒಂದ್ 150 ಗ್ರಾಂ ಹುರಿಗಡಲೆ ತಗೊಂಡಿದ್ದೀನಿ ಇನ್ನೊಂದ್ಸರಿ ಹೇಳ್ತೀನಿ ಇದು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೂರು ಬೆಚ್ಚಗೆ ಮಾಡಿದ್ರೆ ನಿಮಗೆ ಪೌಡರ್ ಮಾಡೋಕೆ ಈಸಿ ಆಗುತ್ತೆ ಇಷ್ಟೇ ಸಾಕು ನೀವು ನೋಡಬಹುದು ಮೂರು ಇಂಗ್ರೀಡಿಯೆಂಟ್ಸ್ ಇದೆ ಇಲ್ಲಿ ಇವಾಗ ಇದನ್ನ ಮಿಕ್ಸರ್ ಮಾಡ್ಕೋತೀನಿ ನನಗೆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ ನಿಮಗೆ ತೋರಿಸ್ತೀನಿ ಉಳಿದಿದ್ದನ್ನು ನಾನು ಆಮೇಲೆ ಮಾಡ್ತೀನಿ ನೀವು ನೋಡಬಹುದು ಇಲ್ಲಿ ಗುರಳ್ ಪುಡಿ ರೆಡಿ ಆಗಿದೆ ಇದನ್ನ ನೀವು ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ತಣ್ಣಗಾಗಬೇಕು ಮಾಡಿದ ತಕ್ಷಣ ಒಂದು ತಟ್ಟೆಗೆ ತೆಗೆದ್ಬಿಡಿ ತಣ್ಣಗಾದ್ಮೇಲೆ ಬಾಟ್ಲ್ ಅಲ್ಲಿ ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟರೆ ನೀವು ತಿಂಗಳುಗಟ್ಟಲೆ ಬಳಸಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಪ್ರತಿಯೊಂದು ಪಲ್ಯಗಳಿಗೆ ಕಾಳಿನ ಪಲ್ಯ ತರಕಾರಿ ಪಲ್ಯಗೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಮಿಕ್ಸರ್ ಮಾಡುವಾಗ ನಿಮ್ಗೆ ಇದ್ರ ಪರಿಮಳ ಗೊತ್ತಾಗುತ್ತೆ ಹೇಗಿದೆ ಅಂತ ಸೋ ಇವಾಗ ನಾನು ಪಲ್ಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯಂಟ್ ಅಂದ್ರೆ ಮುಖ್ಯವಾದ ವಸ್ತು ಅಂದ್ರೆ ಈ ಅವರೇಕಾಳು ಅಂದ್ರೆ ಇದಕ್ಕಿಲ್ಲ ಅವರೇಕಾಳು ಈರುಳ್ಳಿ ಹಸಿ ಮೆಣಸಿನಕಾಯಿ ಹಾಗೆ ಟೊಮ್ಯಾಟೊ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಹಾಗೆ ಒಂದು 3-4 ಹಸಿ ಮೆಣಸಿನಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಒಂದು 4 ಟೊಮ್ಯಾಟೋನ ಅಂದ್ರೆ ಹುಣಸೆ ಹುಳಿ ಬೇಕಾದ್ರೂ ಹಾಕ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಬೇಕಾಗುತ್ತೆ ಸೊ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಪುಡಿಗಳನ್ನೆಲ್ಲ ಹಾಕ್ತಾ ಹಾಕ್ತಾ ತೋರಿಸ್ತೀನಿ ಅವರೇಕಾಳು ನಾನೇ ಸುಲಿದಿದ್ದೀನಿ ಆದ್ರೂ ತೊಳ್ಕೊಳ್ಳೋದು ಒಳ್ಳೇದು ಸುಮಾರು ಜನ ನನಗೆ ಈ ಕುಕ್ಕರ್ ಬಗ್ಗೆ ವಿಚಾರಿಸಿದಾರೆ ಇದು ಪ್ರೆಸ್ಟೀಜ್ ಕುಕ್ಕರ್ ಸ್ಟೀಲ್ ಕುಕ್ಕರ್ ಇದು ಪ್ರೆಸ್ಟೀಜ್ ಸ್ಟೀಲ್ ಕುಕ್ಕರ್ 3 ಲೀಟರ್ದು
ನಾನು 2 ಲೀಟರ್ದೊಂದು 3 ಲೀಟರ್ದೊಂದು ತಗೊಂಡಿದ್ದೀನಿ. ಯಾಕಂದ್ರೆ ನಮ್ಮ ಮನೆಗೆ ಎಷ್ಟು ಬೇಕಾಗತ್ತೆ ನೋಡ್ಕೊಂಡು ನಾ ಆ ಅಳತೆ ತಗೊಂಡಿದ್ದೀನಿ. ಇದಾದ್ರೆ ಸಾಂಬಾರ್ಗೆ ಇಲ್ಲ ಒಂದು 1/2 ಕೆಜಿಯಷ್ಟು ಅನ್ನಕ್ಕೆ, ಒಂದು ಚೂರು ಜಾಸ್ತಿನೂ ಮಾಡ್ಕೋಬಹುದು, ಅಥವಾ ಸಡನ್ ರೈಸ್ ಬಾತ್ ಮಾಡಕ್ಕೆ 3 ಕೆಜಿ ಬೇಕಾಗುತ್ತೆ. 2 ಕೆಜಿದು ಸ್ವಲ್ಪ ಸಾಂಬಾರ್ ಅಥವಾ ಸ್ವಲ್ಪ ರೈಸ್ ಮಾಡಿದ್ರೆ ಅದನ್ನ ಬಳಸ್ತೀನಿ. ಸೊ ಇದು ಬಿಸಿ ಆಗಿದೆ, ಎಣ್ಣೆ ಹಾಕೋಮೋಣ. ಇದಕ್ಕೆ ನಾನು ಶೇಂಗಾ ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ, ಫಿಲ್ಟರ್ಡ್ ಗ್ರೌಂಡ್ನಟ್ ಆಯಿಲ್. ಸುಮಾರು ಜನ ಕೇಳ್ತಾ ಇರ್ತೀರ ಯಾವ ಎಣ್ಣೆ ಅಂತ. ಫಿಲ್ಟರ್ ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಅದು ಯಾವ ಬ್ರ್ಯಾಂಡ್ ಅದಕ್ಕೆ ತಗೊಳ್ಳಿ, ರಿಫೈನ್ಡ್ ಆಯಿಲ್ ಮಾತ್ರ ಬೇಡ. ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋಮೋಣ. ಸ್ವಲ್ಪ ಸಿಡಿತಾ ಇದ್ದಂಗೆ ಜೀರಿಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಈಗ ಹಸಿ ಮೆಣಸಿನಕಾಯಿ, ಹಾಗೆ ಈರುಳ್ಳಿ, ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಅಂದ್ರೆ ಸ್ವಲ್ಪ ಬಾಡಿದ ತಕ್ಷಣ ನಾವು ಇದಕ್ಕೆ ಟೊಮೆಟೊ ಹಾಕ್ತಿದ್ದೀವಿ. ಇದು ಬಾಡಿದೆ, ಇವಾಗ ಟೊಮೆಟೊ ಹಾಕ್ತಿದ್ದೀನಿ. ತೊಳ್ಕೊಂಡಿರೋ ಅವರೆಕಾಳು ಹಾಕ್ತಾ ಇದ್ದೀನಿ ಇವಾಗ. ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕಿ. ಬೆಂದ ಮೇಲೆ ಹಾಕಿದ್ರಷ್ಟು ಟೇಸ್ಟ್ ಬರಲ್ಲ, ಸೊ ಇದು ಕುದಿವಾಗನೇ ನೋಡ್ಕೊಂಡು ಹಾಕಿ. ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ತೀನಿ. ಈಗ ನಾನು ಮಾಡ್ಕೊಂಡ ಗುರಳ್ ಪುಡಿ, ನಾ ಹೇಳಿದಲ್ಲ ನೈಜರ್ ಸೀಡ್ಸ್ ಅಂತ, ಆ ಗುರಳ್ ಪುಡಿ, ಉಚ್ಚಲ್ ಪುಡಿ ಅಂತ ಕರಿತಿಲ್ಲ, ಅದನ್ನ ಇವಾಗ ಹಾಕ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಉಪ್ಪು ಬೆಲ್ಲ ಏನೂ ಹಾಕಿಲ್ಲ, ನಾವು ಮಾಡಿಟ್ಕೊಳ್ಳೋದು ಸೊಪ್ಪೆನೆ. ಅಳತೆಗೆ ಹಾಕ್ತೀನಿ, ನೀವು ಹಾಕೋದಾದ್ರೆ 2-3 ಸ್ಪೂನ್ ಹಾಕ್ಬೋದು ಇಷ್ಟು ಅವರೆಕಾಳಿಗೆ. ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕಿದ್ದೀನಿ. ಸಾಂಬಾರ್ ಪುಡಿ ಇಲ್ಲದೆ ಇರೋರು MTR ಸಾಂಬಾರ್ ಪುಡಿ ಕೂಡ ಬಳಸ್ಬೋದು, ಅಥವಾ ನೀವು ಡೈಲಿ ಸಾರು ಮಾಡಕ್ಕೆ ಯಾವ ಹುಳಿ ಪುಡಿ ಬಳಸ್ತಿರಲ್ಲ ಆ ಹುಳಿ ಪುಡಿ ಕೂಡ ಹಾಕ್ಬೋದು. ಮಿಕ್ಸ್ ಮಾಡ್ಕೊಂಬೋಣ. ನೀರಿಗೆ ಒಂದು ಅಳತೆ ಇರಲಿ, ಅದು ಪೂರ್ತಿ ಮೆತ್ತಗೆ ಬೇಯಬೇಕು. ಅವರೆಕಾಳು ಬೇಯಕ್ಕೆ ನಿಮಗೆ 4-5 ವಿಷಲ್ ಹೊಡೆಸ್ಬೇಕಾಗತ್ತೆ. ಸೊ ಹಂಗಾಗಿ ನೀರು ಕಡಿಮೆ ಹಾಕಿಬಿಟ್ರೆ ತಳ ಒತ್ತಿ ಅದು ಗಟ್ಟಿ ಆಗಿಬಿಡುತ್ತೆ, ಆ ಥರ ಆಗಬಾರ್ದು. ಸೊ ಇಷ್ಟೆಲ್ಲ ಪುಡಿ ಹಾಕಿದ್ಮೇಲೆ ನೀರು ಸ್ವಲ್ಪ ಜಾಸ್ತಿನೇ ಇರಬೇಕು. ಇಲ್ಲಿ ನೋಡ್ಬೋದು, ಒಂದು ಸ್ಪೂನ್ ಅಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ ನಾನು. ಬೆಲ್ಲದ ಪುಡಿ ಅಂದ್ರೆ ನಾನು ಫ್ರೆಶ್ ಆನ್ ಇಂದ ತರಿಸಿದ ಬೆಲ್ಲದ ಪುಡಿ, ಇದು ಪೌಡರ್ ಜಾಗರಿ ಅಂತ ಕರಿತೀವಿ, ಅದನ್ನ ಹಾಕಿದ್ದೀನಿ. ನೀವು ಬೇಕಾದ್ರೆ ಬೆಲ್ಲ ಹಾಕ್ಬೋದು. ಸ್ವಲ್ಪ ಉಪ್ಪು ಇಡ್ಸುತ್ತೆ, ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೊಬ್ಬರಿ ತುರಿನ ನಾವು ಹೇಗೆ ಸ್ಟೋರ್ ಮಾಡಿರಬೇಕು ಅಂತ. ಸೊ ಅದೇ ಥರ ನಾನು ಫ್ರೀಜರಲ್ಲಿ ಕೊಬ್ಬರಿ ತುರಿನ ಸ್ಟೋರ್ ಮಾಡಿಟ್ಟಿದ್ದೀನಿ ಈ ಥರ ಜಿಪ್ ಪೌಚಲ್ಲಿ. ಈಗ ಇಷ್ಟು ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ, ಇದು ಇನ್ನು 1 ನಿಮಿಷಕ್ಕೆ ಬಿಟ್ಕೊಳತ್ತೆ. ಇದು ಇದೇ ಸೇಮ್ ಮೆಥಡಲ್ಲಿ ನೀವು ತೊಗರಿ ಕಾಳು ಪಲ್ಯ ಮಾಡ್ಬೋದು, ಅಳಸಂದೆ ಕಾಳು, ಹೆಸರು ಕಾಳು, ಪ್ರತಿ ಕಾಳುಗಳ ಪಲ್ಯನೂ ಸೇಮ್ ಮೆಥಡ್, ಏನು ಇಲ್ಲ. ಅವರೇ ಕಾಳು ಬದಲು ನೀವು ಆ ಕಾಳನ್ನ ಹಾಕ್ಬೇಕಾಗತ್ತೆ. ಹಾಗೆ ಬೀಟ್ರೂಟ್ ಪಲ್ಯ ಕೂಡ ಸೂಪರ್ ಆಗಿರುತ್ತೆ, ಒಮ್ಮೆ ನೋಡೋಣ. ಬೀಟ್ರೂಟ್ ಪಲ್ಯ ತೋರಿಸ್ತೀನಿ ಸೇಮ್ ಮೆಥಡ್, ಅದರಲ್ಲೂ ಏನು ಚೇಂಜಸ್ ಮಾಡಂಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ, ತೋರಿಸ್ತೀನಿ ಒಮ್ಮೆ. ಏನು ದಿಢೀರ್ ರೆಸಿಪಿ ಅಂತಂದ್ರೆ, ಕಮೆಂಟ್ ಓದ್ತಾ ಇರುವಾಗ ನನಗೆ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳಿರೋ ಕಮೆಂಟ್ ಅಂದ್ರೆ ನೀವು ಗುರಳ್ ಪುಡಿ ತೋರಿಸ್ಲೇ ಇಲ್ಲ ತೋರಿಸ್ಲೇ ಇಲ್ಲ ಅಂತ. ಸೊ ಅದನ್ನ ತೋರಿಸುವಾಗ ನಾನು ಇವತ್ತು ಪಲ್ಯ ಮಾಡ್ಬೇಕಿತ್ತು ಮನೆಯಲ್ಲಿ, ಜೊತೆಗೆ ನಿಮಗೂ ಅದನ್ನ ಸೀಸನ್ ಅಲ್ಲಿ ಸಿಕ್ಕೋ ಹಣ್ಣು ತರಕಾರಿಗಳನ್ನ ನಾವು ತಿನ್ಬೇಕಂತೆ. ಸೊ
ಚಳಿಗಾಲದಲ್ಲಿ ಮಾತ್ರ ಅವರೆಕಾಯಿ ಸೀಸನ್ ಸೊಗಡು ಆ ಸೊಗಡಿರೋ ಅವರೆಕಾಯಿ ಒಳ್ಳೆ ಅವರೆಕಾಯಿ ಜವಾರಿ ಅವರೆಕಾಯಿ ಸಿಗೋದು ನಿಮ್ಗೆ ಚಳಿಗಾಲದಲ್ಲಿ ಮಾತ್ರ. ಸೊ ಈ ಸೀಸನ್ ಅಲ್ಲಿ ಚೆನ್ನಾಗಿ ಅವರೆಕಾಯಿನ ತಿನ್ಬಿಡಿ. ಮತ್ತೆ ಸಂಕ್ರಾಂತಿ ಕೂಡ ಅವರೆಕಾಯಿ ಬೇಯಿಸ್ತಾರಲ್ವಾ, ಯಾಕಂದ್ರೆ ಇದೇ ಸುಗ್ಗಿ ಕಾಲ, ಸುಗ್ಗಿ ಕಾಲದಲ್ಲಿ ಅವರೆಕಾಯಿ ಜಾಸ್ತಿ, ಹಾಗಾಗಿ ಆ ಸೀಸನ್ ಅಲ್ಲಿ ಅದನ್ನ ತಿಂದ್ರೆ ತುಂಬಾ ಒಳ್ಳೇದು. ಇದು 4-5 ವಿಶಲ್ ಬರ್ಲಿ ನೋಡೋಣ. ಪಲ್ಯ ಆಗಿದೆ ನೋಡೋಣ. ರೈಟ್ ಕನ್ಸಿಸ್ಟೆನ್ಸಿ ಈ ತರ ಇದ್ರೆ ತಣ್ಣಗಾದಾಗ ಪಲ್ಯ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ತೋರಿಸ್ತೀನಿ ನಿಮ್ಗೆ. ನೀವ್ ನೋಡ್ಬೋದು ಇಲ್ಲಿ ಸೂಪರ್ ಆಗಿರೋ ಅವರೆಕಾಳು ಪಲ್ಯ ರೆಡಿ ಆಗಿದೆ. ರೊಟ್ಟಿ ಅಥವಾ ಚಪಾತಿ ಜೊತೆಗೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ.